ಇದೀಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್ ಇದು ಗುರುಪುರ ಚಿಲಿಂಬಿ ಗುಡ್ಡೆಯಲ್ಲಿ ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿಯರು ಪತ್ತೆಯಾಗಿದ್ದಾರೆ ಗಮನಿಸಬೇಕು ಗುರುಪುರ ಚಿಲಿಂಬಿ ಗುಡ್ಡೆಯಲ್ಲಿ ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿಯರು ಪತ್ತೆಯಾಗಿರುವಂತದ್ದು ಬಜರಂಗದಳದ ಕಾರ್ಯಕರ್ತರಿಂದ ಮಿಂಚಿನ ಕಾರ್ಯಾಚರಣೆ ನಡೆದಿರುವಂತದ್ದು ಜೋಡಿಗಳು ಇದೀಗ ಪೊಲೀಸರ ವಶಕ್ಕೆ ಮಂಗಳೂರು ಹೊರವಲಯದ ಗುರುಪುರದ ಚಿಲಿಂಬಿಗುಡ್ಡೆ ಎಂಬಲ್ಲಿ ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿಯರು ಪತ್ತೆಯಾಗಿರುವಂತದ್ದು ಒಬ್ಬ ಹಿಂದೂ ಯುವಕ ಹಾಗೂ ಮುಸ್ಲಿಂ ಯುವಕನೊಂದಿಗೆ ಇಬ್ಬರು ಹಿಂದೂ ಯುವತಿಯರು ಪತ್ತೆಯಾಗಿದ್ದಾರೆ ಅಂದ್ರೆ ಅವರು ಕಾರ್ನಲ್ಲಿ ಬಂದಿರ್ತಾರೆ ಒಂದೇ ಕಾರ್ನಲ್ಲಿ ನಾಲ್ವರು ಕೂಡ ಬಂದಿರ್ತಾರೆ ಒಬ್ಬ ಹಿಂದೂ ಯುವಕ ಒಬ್ಬ ಮುಸ್ಲಿಂ ಯುವಕ ಜೊತೆಗೆ ಇಬ್ಬರು ಹಿಂದೂ ಯುವತಿಯರು ಇರ್ತಾರೆ ಅಲ್ಲಿಗೆ ಬಂದ ಕಾರ್ನಲ್ಲಿ ಇದೀಗ ಆ ಕಾರ್ನಲ್ಲಿ ನಂಬರ್ ಪ್ಲೇಟ್ ಇಲ್ಲದಿರುವುದು ಈಗ ದೊಡ್ಡಮಟ್ಟದ ಅನುಮಾನವನ್ನ ಮೂಡಿಸ್ತಾ ಇದೆ ಅಲ್ಲಿಗೆ ಬಂದ ಕಾರ್ನಲ್ಲಿ ಇದೀಗ ನಂಬರ್ ಪ್ಲೇಟ್ ಇಲ್ಲದಿರುವುದು ದೊಡ್ಡಮಟ್ಟದ ಅನುಮಾನವನ್ನ ಮೂಡಿಸ್ತಾ ಇದೆ ಪತ್ತೆಯಾದ ನಾಲ್ವರನ್ನು ಬಚ್ಪೆ ಪೊಲೀಸ್ ಠಾಣೆಯ ಪೊಲೀಸರಿಗೆ ಒಪ್ಪಿಸಲಾಗಿದೆ ಪತ್ತೆಯಾದ ನಾಲ್ವರನ್ನು ಕೂಡ ಮಂಗಳೂರಿನ ಬಚ್ಪೆ ಪೊಲೀಸ್ ಠಾಣೆಯ ಪೊಲೀಸರಿಗೆ ಒಪ್ಪಿಸಲಾಗಿರುವಂತದ್ದು ಗಮನಿಸಬೇಕು ಗುರುಪುರ ಚಿಲಿಂಬಿಗುಡ್ಡೆಯಲ್ಲಿ ಮುಸ್ಲಿಂ ಯುವಕನೊಂದಿಗೆ ಹಿಂದೂ ಯುವತಿಯರು ಪತ್ತೆಯಾಗಿರುವಂತದ್ದು ಈಗ ಅವರನ್ನ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ನಾಲ್ವರನ್ನು ಕೂಡ ಎಸ್ಸಿನ್ ಗುರುಪುರದಲ್ಲಿ ಏನ್ ಘಟನೆ ಆಗಿದೆ ಏನು ಇದೀಗ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಜೊತೆ ಬಜರಂಗ ದಳದ ಮುಖಂಡರಾಗಿರುವಂತಹ ಪುನೀತ್ ದತ್ತ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಪುನೀತ್ ಅವರೇ ನಮಸ್ತೆ ನಮಸ್ತೆ ಸರ್ ಏನಾಗಿದೆ ಸಂಬಂಧಪಟ್ಟ ಹಾಗೆ ಈಗ ಅನುಮಾನಗಳು ಜಾಸ್ತಿ ಆಗ್ತಾ ಇರುವಂತದ್ದು ಏನು ಹಿಂದೂ ಯುವತಿಯರ ಜೊತೆಗೆ ಮುಸ್ಲಿಂ ಯುವಕ ಇರ್ತಾನೆ ಅದಕ್ಕಿಂತ ಹೆಚ್ಚಾಗಿ ಹಿಂದೂ ಯುವಕ ಇರ್ತಾನೆ ಅವ್ರ ಜೊತೆಗೆ ಇದು ಈಗ ಅನುಮಾನವನ್ನ ಮೂಡಿಸ್ತಾ ಇದೆ ಏನಾಗಿದೆ ಸಂಬಂಧಪಟ್ಟ ಹಾಗೆ ಸರ್ ಏನಾಗಿದೆ ಅಂದ್ರೆ ಇವತ್ತು ಗುರುಪುರದ ಚಿಲಿಂಬಿಗುಡ್ಡೆ ಎಂಬ ಒಂದು ಊರಿನ ಒಂದು ಗುಡ್ಡೆಯಲ್ಲಿ ಒಂದು ಕಪ್ಪು ಕಲರಿನ ಒಂದು ಕಾರ್ ನಿಂತಿರ್ತದೆ ಅದಕ್ಕೆ ನಂಬರ್ ಪ್ಲೇಟ್ ಇರುವುದಿಲ್ಲ ಆ ಸಮಯದಲ್ಲಿ ಆ ಭಾಗದ ನಮ್ಮ ಬಜರಂಗದಳದ ಕಾರ್ಯಕರ್ತರು ಅಲ್ಲಿ ತೆರಳಿದಾಗ ಒಂದು ಸಂಶಯ ಬರ್ತದೆ ಅವ್ರಿಗೆ ಏನ ನಡೀತಿದ್ರು ಅದ್ ನೋಡುವಾಗ ಆ ಕಾರಿನೊಳಗೆ ಇಬ್ಬರು ಯುವತಿಯರು ಇಬ್ಬರು ಯುವಕರು ಇರ್ತಾರೆ ಕೇಳಿದಾಗ ನಾವು ಈಜಿ ತಿರುಗಲಿಕ್ಕೆ ಬಂದಿದ್ದೇವೆ ಅಂದ್ರೆ ಒಂದು ಅನುಮಾನ ರೀತಿಯಲ್ಲಿ ವರ್ತಿಸ್ತಾರೆ ಕೇಳಿದಾಗ ಸರ್ ಐ ಎಲ್ಲ ಪ್ರೂಫ್ ಎಲ್ಲ ಕೇಳಿದಾಗ ಅದರಲ್ಲಿ ಒಬ್ಬ ಮುಸಲ್ಮಾನ ಒಬ್ಬ ಹಿಂದೂ ಮತ್ತು ಇಬ್ಬರು ಹಿಂದೂ ಯುವತಿಯರು ಆ ನಂತರ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅದರಲ್ಲಿ ಯಾರು ಹಿಂದೂ ಯುವಕ ಇದ್ದಾನೆ ಧೀರಜ್ ಹೆಸರು ಧೀರಜ್ ಆಗಿರ್ಬೇಕು ಅವ ಇದಕ್ಕಿಂತ ಮೊದಲು ಕೂಡ ಅದೇ ರೀತಿ ಹಿಂದೂ ಹುಡುಗಿಯರನ್ನು ಪಟಾಯಿಸಿ ಮುಸಲ್ಮಾನರಿಗೆ ಅದನ್ನು ಅವರಿಗೆ ಕೊಡುವಂತ ಕೆಲಸವನ್ನು ಮಾಡ್ತದೆ ಯಾಕಂದ್ರೆ ಮೊದಲು ಕೂಡ ಅದೇ ಧೀರಜ್ ಎಂಬ ಹುಡುಗ ಬಜರಂಗದಳ ಕಾರ್ಯಕ್ಕೆ ಸಿಕ್ಕಿ ಬಿದ್ದು ಆ ಕ್ಷಮೆ ಕೇಳಿ ಹೋಗಿದ್ದ ಇವತ್ತು ಕೂಡ ಅದೇ ಅವ ಚಾಳಿಯನ್ನು ಮುಂದುವರಿಸಿದ್ದಾನೆ ಮತ್ತೊಂದು ಮಾಹಿತಿ ಪ್ರಕಾರ ಇವತ್ತು ಸ್ಟೇಷನ್ಗೆ ಅವರ ಅದರ ಒಂದು ಹುಡುಗಿಯ ತಾಯಿ ಬಂದು ಏನಾಗಿದೆ ಅಂದ್ರೆ ಮೊದಲು ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ನನ್ನ ಮಗಳಿಗೆ ಈ ಯುವಕರು ತೊಂದರೆ ಕೊಡ್ತಿದ್ರು ರಾತ್ರಿಗೆ ಮನೆಗೆ ಬಂದು ಮನೆಯಿಂದ ಕರ್ಕೊಂಡು ಹೋಗ್ತಿದ್ರು ಎಂಬ ಮಾಹಿತಿಯನ್ನು ಸ್ಟೇಷನ್ ನೀಡಿದ್ದಾರೆ ಈಗ ಹೆಚ್ಚಿನ ಅಂಶ ಅವರ ಮೇಲೆ ಇಬ್ಬರ ಮೇಲೆ ಈಗ ಕೇಸ್ ದಾಖಲಾಗಿದೆ ನನ್ನ ಪ್ರಕಾರ ಧನ್ಯವಾದಗಳು ಪುನೀತ್ ಅವರು ನಿಮ್ಮ ಎಲ್ಲ ಮಾಹಿತಿ